ಆತರದಿಲ್ಲ. ಹೌದು 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 ಹೌದು. ಯಾವ ನಗರ ಎಲ್ಲ ನಗರಗಳ ಅದೇ ಒಂದು ಪರ್ಟಿಕ್ಯುಲರ್ ನಗರದ ಬಗ್ಗೆ ನಾ ಹೇಳ್ತಾ ಇದ್ದೀನಿ. ಅದೇ ದಿ ಡಾರ್ಕ್ ಸೈಡ್ ಆಫ್ ದ ಸಿಟಿ, ಅದೊಂದು ಫಿಕ್ಷನ್. ಆ ನಗರ ಫಿಕ್ಷನ್ ಇಲ್ಲ, ಸತ್ಯಘಟನೆ ಆಧಾರಿತ ಕಥೆ ಇದೆ. ಅದು ಚಿತ್ರ ಬಿಡುಗಡೆ ಆದ್ಮೇಲೆ ಹೇಳ್ತೀನಿ ಎಲ್ಲಿ ಅಂತ, ಅದನ್ನ ರಿವೀಲ್ ಮಾಡ್ತೀನಿ ಆಮೇಲೆ ಫೈನಲಿ. ಯಾಕಂದ್ರೆ ನಾನು ಆ ಒಂದು ಇನ್ಸಿಡೆಂಟ್ ನಾನು ಎಲ್ಲೂ ಇದುವರೆಗೂ ನಾನು ಎಲ್ಲೂ ಹೇಳಿಲ್ಲ. ಚಿತ್ರ ಬಿಡುಗಡೆ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕೂಡ. ಅದಾದ್ಮೇಲೆ ನಾನು ಮತ್ತೆ ಅದು ಎಲ್ಲ ಹೇಗೆ ಯಾವ ತರ ಆಯ್ತು ಅನ್ನೋದನ್ನ ನಾನು ಮತ್ತೆ. ಇಶ್ಯೂ ಆಗುವಂತದ್ದೆಲ್ಲ ಏನಿಲ್ಲ, ಬೇಕು ಅಂತ ಯಾವ್ದನ್ನು ಮಾಡೋದಕ್ಕೆ ಹೋಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಹೆಂಗಾಗತ್ತೆ, ಇವಾಗ ನಾವ್ ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾವು ಈ ತರದೊಂದು ಆಗುತ್ತೆ ಅಂತ. ಬಟ್ ಆಗತ್ತೆ. ಬಟ್ ಈ ಸಿನಿಮಾನಲ್ಲ ಆ ರೀತಿ ಯಾವ್ದು ಇಲ್ಲ ಇಲ್ಲ ಇಲ್ಲ. ಆಕ್ಚುಲಿ ಏನಾಗುತ್ತೆ, ಒಂದು 30 ವರ್ಷದ್ದು ಹಿಂದೆ ಹೋಗುತ್ತೆ, ಎರಡು ಕಾಲಘಟ್ಟದಲ್ಲಿ ನಡೆಯುವಂತದ್ದು. ಸೊ ಹಂಗಾಗಿ ಏನಷ್ಟು ತೊಂದರೆ ಆಗಲ್ಲ. ವಿಜಯ್ ಅವ್ರದ ಇಲ್ಲ, ನಾವು ಆಕ್ಚುಲಿ ಪ್ರತಿ ಸಲಿ ನಾವು ಮಾತಾಡಿದ್ವಿ. ಅದು ಈ ಸಾರಿ ಅದೇ ಇಲ್ಲ ಹೇಳಿದ್ವಿ ನಾವು ಎಲ್ರಿಗೂ. ನಾನ್ ಹೇಳೋದೇನಂದ್ರೆ, ನಾನ್ ಪ್ರತಿ ಸಲ ಹೇಳ್ಕೊಂಡು ಬಂದಿರೋದೇನಂದ್ರೆ, ಅವ್ರು ಭೌತಿಕವಾಗಿ ನಮ್ ಜೊತೆಲಿ ಇಲ್ಲ ಅನ್ನೋದು ಫೀಲಿಂಗ್ ನನ್ಗಿಲ್ಲ ಯಾವ್ದೇ ಕಾರಣಕ್ಕೂ. ಅದನ್ನೇ ನಾನು ಪ್ರತಿ ಸಲನು ಹೇಳ್ಕೊಂಡು ಬರ್ತಿದ್ದೀನಿ. ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಂಚಾರಿ ವಿಜಯ್ ಇದ್ದೇ ಇರ್ತಾರೆ. ವಿದ್ಯೆ ಮತ್ತು ವಿನಯ ಎರಡೂ ತುಂಬಿಕೊಂಡಿದ್ದಂತ ಮಹಾನ್ ವ್ಯಕ್ತಿ ಅವರು. ಅವರು ಈ ಚಿತ್ರದಲ್ಲಿ ಒಂದು ಪಾರ್ಟ್ ಮಾಡಿಕೊಟ್ಟಿದ್ದಾರೆ ಅನ್ನೋದೇ ನಮಗ್ ಸಂತೋಷ. ನಾವು ಈ ವಿಷಯನ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಗೌಪ್ಯವಾಗಿ ಇಡ್ತಾ ಇದ್ದೀವಿ ಅಷ್ಟೇ.